ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ, ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಮಾರೀಚನನ್ನು ದೂರಕ್ಕೋಡಿಸಿ ಸುಬಾಹುವನ್ನು ಕೊಂದುದು ಎಂಬ 30ನೆಯ ಸರ್ಗಕ್ಕೆ ಸ್ವಾಗತ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಅಯೋಧ್ಯೆಯಿಂದ ಕರೆದುಕೊಂಡು ಕಾಟಕಾವನದ ಮಾರ್ಗವಾಗಿ ತಮ್ಮ ಸಿದ್ಧಾಶ್ರಮಕ್ಕೆ ಬಂದಿರುವರು. ಆ ಸಿದ್ಧಾಶ್ರಮವು ವಿಶೇಷವಾಗಿ ವಿಷ್ಣುವಿನಿಂದ ಆಧರಿಸಲ್ಪಟ್ಟು ಆ ಜಾಗದಲ್ಲಿ ವಿಷ್ಣುವು ವಾಮನಾವತಾರ ಸಂದರ್ಭದಲ್ಲಿ ಕಶ್ಯಪ ಮಹರ್ಷಿಗಳು ತಾವು ಮಾಡಿದ ಪ್ರಾರ್ಥನೆಗೆ ಪ್ರೀತನಾಗಿ ತಾನು ವಾಮನನಾಗಿ ಅದಿತಿಯ ಗರ್ಭದಲ್ಲಿ ಜನಿಸಿ ಬಲಿಯನ್ನು ನಿಗ್ರಹಿಸಿದ ಕಾರಣದಿಂದಾಗಿ ಕಶ್ಯಪರು ಅಲ್ಲಿ ಸಿದ್ಧಿಯನ್ನು ಪಡೆದುದರಿಂದ ಅದು ಸಿದ್ಧಾಶ್ರಮವೆಂಬ ಹೆಸರನ್ನು ಪಡೆದಿದೆ. ಅಲ್ಲೇ ವಿಶ್ವಾಮಿತ್ರರು ತಮ್ಮ ಯಾಗವನ್ನು ಆಚರಿಸುತ್ತಿರುವರು. ಈ ವಿಷಯವನ್ನು ಕೇಳಿದ ರಾಮಲಕ್ಷ್ಮಣರಿಬ್ಬರು ಕ್ಷಣ ಹೊತ್ತು ಅಲ್ಲಿ ಮಾರ್ಗಾಯಾಸವನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ವಿಶ್ರಮಿಸಿಕೊಂಡು ತದನಂತರದಲ್ಲಿ ಗುರುವಿನ ಬಳಿಗೆ ಬಂದು ತಾವು ದೀಕ್ಷೆಯನ್ನು ವಹಿಸುವಂತೆಯೂ ಯಜ್ಞವನ್ನು ರಾಮಲಕ್ಷ್ಮಣರಿಬ್ಬರು ರಕ್ಷಿಸುವುದಾಗಿಯೂ ಹೇಳಿಕೊಳ್ಳುತ್ತಾರೆ. ಆಗ ವಿಶ್ವಾಮಿತ್ರರು ಅವರನ್ನು ಆಶೀರ್ವದಿಸಿ ತಾವು ಯಜ್ಞಕ್ಕೆ ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳುತ್ತಾರೆ. ಕಾಲ ದೇಶ ಸ್ಥಿತಿಯನ್ನರಿತು ಸಮಯೋಚಿತವಾದ ಮಾತುಗಳನ್ನು ಆಡುವುದರಲ್ಲಿ ಸಮರ್ಥರಾದ ಆ ರಾಜಕುಮಾರರಿಬ್ಬರು ಆ ಕಾಲದಲ್ಲಿ ವಿಶ್ವಾಮಿತ್ರನನ್ನು ನೋಡಿ, ಎಲೈ ಮಹಾತ್ಮನೇ, ಆ ರಾಕ್ಷಸರು ಯಾವಾಗ ಬರುವರು? ಅವರನ್ನು ನಿಗ್ರಹಿಸತಕ್ಕ ಕಾಲವಾವುದು? ಆ ಕಾಲಕ್ಕೆ ಸರಿಯಾಗಿ ನಮಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದರು. ಹೀಗೆ ರಾಕ್ಷಸರನ್ನು ಕೊಲ್ಲುವುದಕ್ಕಾಗಿ ಅತ್ಯುತ್ಸಾಹದಿಂದ ಆತುರಪಟ್ಟು ಕೇಳುತ್ತಿರುವ ಆ ಬಾಲಕರನ್ನು ನೋಡಿ ಆ ಆಶ್ರಮದಲ್ಲಿದ್ದ ಋಷಿಗಳೆಲ್ಲರೂ ಆಶ್ಚರ್ಯಪಟ್ಟು ಇವರ ಧೈರ್ಯವನ್ನು ಕೊಂಡಾಡುತ್ತಾ ಆ ಬಾಲಕರನ್ನು ಕುರಿತು, ಎಲೈ ರಾಜಕುಮಾರರೇ, ಇಂದು ಮೊದಲು 6 ದಿನಗಳವರೆಗೆ ವಿಶ್ವಾಮಿತ್ರನು ದೀಕ್ಷೆಯನ್ನು ವಹಿಸಿ ಅದು ಮುಗಿಯುವವರೆಗೂ ಯಾರೊಡನೆಯೂ ಮಾತಾಡದೆ ಮೌನವ್ರತದಿಂದ ಇರುವನು. ಈ 6 ದಿನಗಳವರೆಗೆ ನೀವು ಬಹಳ ಎಚ್ಚರಿಕೆಯಿಂದ ಕಾದಿರಬೇಕು ಎಂದರು. ಯಶಸ್ವಿಗಳಾದ ಆ ಬಾಲಕರಿಬ್ಬರು ಅವರ ಮಾತಿನಂತೆ ಆ ಯಜ್ಞ ದಿನಗಳಲ್ಲಿ ಹಗಲು ರಾತ್ರಿಯೂ ನಿದ್ದೆ ಇಲ್ಲದೆ ತಪೋವನವನ್ನು ಕಾಯುತ್ತಿದ್ದರು ಮತ್ತು ಬಹಳ ಜಾಗರೂಕತೆಯಿಂದ ವಿಶ್ವಾಮಿತ್ರ ಮಹರ್ಷಿಯ ಸೇವೆ ಮಾಡುತ್ತಾ ಧನುರ್ಧಾರಿಗಳಾಗಿ ಅವರಿಗೂ ಬೆಂಗಾವಲಾಗಿದ್ದರು. ಹೀಗೆ 5 ದಿನಗಳು ಕಳೆದು 6ನೆಯ ದಿವಸವು ಬಂದಾಗ ರಾಮನು ಲಕ್ಷ್ಮಣನನ್ನು ಕುರಿತು, ವತ್ಸ ಲಕ್ಷ್ಮಣ, ಎಚ್ಚರಿಕೆಯಿಂದ ಸಿದ್ಧನಾಗಿರು ಎಂದು ಅತ್ಯುತ್ಸಾಹದಿಂದ ಯುದ್ಧಕಾಲವನ್ನು ನಿರೀಕ್ಷಿಸುತ್ತಿದ್ದನು. ಋತ್ವಿಕ್ ಪುರೋಹಿತರಿಂದಲೂ ಉಪಾಧ್ಯಾಯರಾದ ವಿಶ್ವಾಮಿತ್ರನಿಂದಲೂ ಕೂಡಿದ ಆ ಯಜ್ಞ ವೇದಿಕೆಯು ಅತಿಶಯವಾದ ಜ್ವಾಲೆಯನ್ನು ಹೊರಡಿಸುತ್ತಾ ದರ್ಭೆ ಸಮಿತ್ತು ಸೃಕ್ಕು ಚಮಸ ಮೊದಲಾದ ಸಾಮಗ್ರಿಗಳೊಡನೆ ಉರಿಯುವುದಕ್ಕೆ ಆರಂಭಿಸಿತು. ಆ ಯಜ್ಞವು ಮಂತ್ರವತ್ತಾಗಿಯೂ ಶಾಸ್ತ್ರೋಕ್ತವಾಗಿಯೂ ನಡೆಸಲ್ಪಡುತ್ತಿತ್ತು. ಇಷ್ಟರೊಳಗಾಗಿ ಆಕಾಶದಲ್ಲಿ ಭಯಂಕರವಾದ ಒಂದು ಶಬ್ದವು ಕೇಳಿಸಿತು. ಆಗ ರಾಮನು ಬಹಳ ಕೋಪಗೊಂಡವನಾಗಿ ಮೇಲೆ ನೋಡಲು, ಮಾರೀಚ ಸುಬಾಹುಗಳೆಂಬ ರಾಕ್ಷಸರಿಬ್ಬರು ಬಹುವೇಗದಿಂದ ಎದುರಾಗಿಯೇ ಬರುತ್ತಿರುವುದನ್ನು ಕಂಡನು. ಮಳೆಗಾಲದಲ್ಲಿ ಮೇಘಗಳು ಆಕಾಶವನ್ನು ಮರೆಸಿಕೊಳ್ಳುವಂತೆ ಮಾಯೆಯಿಂದ ಕತ್ತಲೆಯನ್ನುಂಟು ಮಾಡಿ ಆ ರಾಕ್ಷಸರಿಬ್ಬರು ಅತಿವೇಗದಿಂದ ಬರುತ್ತಿದ್ದರು. ಆ ಮಾರೀಚ ಸುಬಾಹುಗಳು ಅವರ ಅನುಚರರು ಗುಂಪುಗೂಡಿ ಭಯಂಕರ ಸ್ವರೂಪವನ್ನು ತೋರಿಸುತ್ತಾ ಮೇಲಿಂದ ರಕ್ತವನ್ನು ಸುರಿಸುತ್ತಿದ್ದರು. ಆ ರಕ್ತ ಪ್ರವಾಹವು ಯಜ್ಞ ವೇದಿಕೆಯ ಮೇಲೆ ಬೀಳುವುದನ್ನು ರಾಮ ಲಕ್ಷ್ಮಣರು ನೋಡಿದರು. ಆಗ ರಾಮನು ಲಕ್ಷ್ಮಣನನ್ನು ನೋಡಿ, ಎಲೈ ಲಕ್ಷ್ಮಣ, ನೋಡು, ಮಾಂಸಾಹಾರಿಗಳಾದ ಈ ದುಷ್ಟ ರಾಕ್ಷಸರೆಲ್ಲರನ್ನು ಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಈ ಮಾನವಾಸ್ತ್ರದಿಂದ ತೂರಿಬಿಡುವೆನು ಎಂದು ಹೇಳಿ ಜ್ವಲಿಸುತ್ತಿರುವ ಉತ್ಕೃಷ್ಟವಾದ ಮಾನವಾಸ್ತ್ರವನ್ನು ಮಾರೀಚನ ಎದೆಗೆ ಗುರಿ ಹಿಡಿದು ಪ್ರಯೋಗಿಸಿದನು.
ಆ ಅಸ್ತ್ರದಿಂದ ಹಾರಿಸಲ್ಪಟ್ಟ ಮಾರೀಚನು ಅಂತರಿಕ್ಷದಲ್ಲಿ ಗಾಳಿಗೆ ಸಿಕ್ಕಿದ ತರೆಗೆಲೆಯಂತೆ ತಿರುಗುತ್ತಾ ಪ್ರಜ್ಞೆ ತಪ್ಪಿ 100 ಯೋಜನಗಳವರೆಗೆ ಹೋಗಿ ಸಮುದ್ರ ಮಧ್ಯದಲ್ಲಿ ಬಿದ್ದನು. ಶೀತಲವಾದ ಬಾಣಗಳಿಂದ ಒಯ್ಯಲ್ಪಡುವ ಮಾರೀಚನನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಮಂತ್ರವತ್ತಾಗಿ ಬಿಡಲ್ಪಟ್ಟ ಶೀತಲವಾದ ಈ ಮಾನವಾಸ್ತ್ರದ ಮಹಿಮೆಯನ್ನು ನೋಡಿದೆಯಾ? ಮಾರೀಚನಿಗೆ ಪ್ರಜ್ಞೆ ತಪ್ಪಿಸಿ ಬಹುದೂರಕ್ಕೆ ಸಾಗಿಸೀತೇ ಹೊರತು ಆತನನ್ನು ಕೊಲ್ಲಲಿಲ್ಲ. ಇದು ನೋಡು, ಇತರ ದುಷ್ಟ ರಾಕ್ಷಸರನ್ನು ಕೊಲ್ಲುವೆನು. ಇವನೆಲ್ಲರೂ ರಕ್ತಪಾನ ಮಾಡತಕ್ಕ ಮಹಾಪಾಪಿಗಳು, ಯಜ್ಞಕ್ಕೆ ವಿಘಾತವನ್ನು ಉಂಟು ಮಾಡತಕ್ಕವರು. ಆದುದರಿಂದ ಇವರನ್ನು ಈಗಲೇ ಕೊಂದು ಬಿಡುವೆನು ಎಂದು ಹೇಳಿ ಆಗ್ನೇಯಾಸ್ತ್ರವನ್ನು ತೆಗೆದು ಸುಬಾಹುವಿನ ಎದೆಗೆ ಗುರಿಯಿಟ್ಟು ಹೊಡೆಯಲು, ಅದರಿಂದ ಆತನು ಸತ್ತು ಬಿದ್ದನು. ಹಾಗೆಯೇ ಉಳಿದ ರಾಕ್ಷಸರನ್ನು ವಾಯವ್ಯಾಸ್ತ್ರದಿಂದ ಹೊಡೆದು ಕೊಂದನು. ಈ ರೀತಿಯಲ್ಲಿ ರಾಮನು ಮಹರ್ಷಿಗಳ ಯಜ್ಞಕ್ಕೆ ವಿಘ್ನವನ್ನು ತರುತ್ತಿದ್ದ ರಾಕ್ಷಸರೆಲ್ಲರನ್ನು ಕೊಂದು ಋಷಿಗಳಿಗೆ ಸಂತೋಷವನ್ನುಂಟು ಮಾಡಿ ಅವರಿಂದ ವಿಶೇಷವಾಗಿ ಪೂಜಿಸಲ್ಪಟ್ಟು ಜಯಶೀಲನಾದ ಇಂದ್ರನಂತೆ ಪ್ರಕಾಶಿಸುತ್ತಿದ್ದನು. ಆಮೇಲೆ ಯಜ್ಞ ಕರ್ಮಗಳೆಲ್ಲವೂ ನಿರ್ವಿಘ್ನವಾಗಿ ನೆರವೇರಿದವು. 4 ಕಡೆಗಳಿಂದಲೂ ಯಾವ ಬಾಧೆಯೂ ಇಲ್ಲದೆ ದಿಕ್ಕುಗಳೆಲ್ಲ ಶಾಂತವಾಗಿರುವುದನ್ನು ನೋಡಿ ವಿಶ್ವಾಮಿತ್ರನು ರಾಮನನ್ನು ಕುರಿತು, ಎಲೈ ಆಯುಷ್ಮಂತನೇ, ಈಗಲೀಗ ನಾನು ಕೃತಾರ್ಥನಾದೆನು. ನನ್ನ ಕೋರಿಕೆಯೆಲ್ಲವೂ ನೆರವೇರಿತು. ನೀನು ಗುರುವಚನವನ್ನು ಕಾಪಾಡಿದ ಹಾಗಾಯಿತು. ಎಲೈ ಮಹಾಯಶಸ್ವಿಯಾದ ರಾಮನೇ, ನನ್ನ ಯಜ್ಞವು ಇಲ್ಲಿ ನಿರ್ವಿಘ್ನವಾಗಿ ಸಿದ್ಧಿಸಿದುದರಿಂದ ಈ ತಪೋವನಕ್ಕೆ ಮೊದಲಿದ್ದ ಸಿದ್ಧಾಶ್ರಮವೆಂಬ ಹೆಸರು ಈಗಲೂ ಸಾರ್ಥಕವಾಯಿತು ಎಂದನು. ಇಲ್ಲಿಗೆ 30ನೇ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.